ಭಾರಿ ಜೋಶಲ್ಲಿ ಅಷ್ಟು ಜನ ಸೇರಿಸ್ಕೊಂಡು ಬೆಳಿಗ್ಗೆ ಎದ್ದರೆ ಸಾಯಂಕಾಲ 5 ಗಂಟೆ 6 ಗಂಟೆ ಊಟ ಇಲ್ಲ ತಿಂಡಿ ಇಲ್ಲ ಒಬ್ಬರಿಗೆ ಒಬ್ಬರು ಬೈಕೊಳ್ಳೋದು ಈ ಡಾಕ್ಟರ್ ಮತ್ತೆ ನಾನು ಎಷ್ಟು ಸಲ ಗಲಾಟೆ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತಿಲ್ಲ ಸಾಯಂಕಾಲವರೆಗೆ ನಮ್ಮದು ಗಲಾಟೆ 8 ಗಂಟೆ 9 ಗಂಟೆ 10 ಗಂಟೆವರೆಗೆ ಆನಂತರ ನಾವು ಬ್ರದರ್ಸ್ ಆನಂತರ ಬೇರೆಲ್ಲ ಬೇರೆ ಬೇರೆ ಜವಾಬ್ದಾರಿಯನ್ನು ಹೊತ್ತವರು ಇಲ್ಲಿದ್ದೀರಿ ಅಲ್ಲಿದ್ದೀರಿ ರಾತ್ರಿ ಹಗಲು ಕೆಲಸ ಮಾಡಿದ್ರಿ ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟಿದ್ರಿ ಎಷ್ಟೋ ಸಲ ಊಟ ತಿಂಡಿ ಇಲ್ಲದೆ ಸಾಯಂಕಾಲವರೆಗೆ ನಾವು ಬೇರೆವರಿಗೆ ಅಶೋಕರಿಗಾಗಿ ಪಕ್ಷಕ್ಕಾಗಿ ನೀವೆಲ್ಲ ಕೆಲಸ ಮಾಡಿದ್ರಿ ಕೆಲವರ ಹತ್ರ ಏನೇನು ವಿಚಾರಗಳನ್ನು ಹೇಳಿಕೊಂಡು ಕೈಯಿಂದ ದುಡ್ಡು ಖರ್ಚು ಮಾಡಿಕೊಂಡು ನಿಮ್ಮ ಶ್ರಮವನ್ನು ಕೊಡುವಂತ ಕೆಲಸ ಆಗಿದೆ ನಿಮಗೆ ನಾನು ಧನ್ಯವಾದ ಅಂತ ಒಂದು ಮಾತು ಹೇಳಿದ್ರೆ ಬಹುಶಃ ಕಡಿಮೆ ಆಗಬಹುದು ಅಲ್ಲ ನಿಮ್ಮ ಕೃತಜ್ಞತೆ ಹೇಗೆ ಸಲ್ಲಿಸಬೇಕು ಅಂತ ನನ್ನತ್ರ ಮಾತುಗಳಿಲ್ಲ ನಾನು ಒಂದೇ ಹೇಳೋದು ನಿಮಗೆ ಕೃತಜ್ಞತೆ ಧನ್ಯವಾದ ಹೇಳಲಿಕ್ಕೆ ನನ್ನತ್ರ ಇಲ್ಲ ನೀವು ಮಾಡಿದ ಕೆಲಸಕ್ಕೆ ನಿಮಗೆ ಹೃದಯದಲ್ಲಿ ಜಾಗ ಕೊಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಷ್ಟೊಂದು ವಿಚಾರಗಳನ್ನು ನಾವು ಚುನಾವಣಾ ಸಮಯದಲ್ಲಿ ಹೇಳಿಕೊಂಡು ಬಂದಿದ್ದೀವಿ ಬೇರೆ ಬೇರೆ ವಿಚಾರಗಳು ಇರಬಹುದು ನಮ್ಮ ಪ್ರಣಾಳಿಕೆಯಲ್ಲಿ ಇದ್ದಂತ ವಿಚಾರಗಳು ಆನಂತರ ನಾವು ಅಧಿಕಾರಕ್ಕೆ ಬಂದರೆ ಏನು ಮಾಡುತ್ತೇವೆ ಚುನಾವಣೆಗೆ ಮುಂಚೆ ಮಾತಾಡೋದು ಬಾರಿ ಸುಲಭದ ಕೆಲಸ ಚುನಾವಣೆಯಲ್ಲಿ ಗೆದ್ದ ನಂತರ ಮಾತಾಡುವಾಗ ಇನ್ನಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ಮಾಡುವಂತ ಮಾತಾಡುವಂತ ಸಮಯ ಹಾಗೇನು ನಾವು ಮಾತಾಡಿದಕ್ಕೆ ಹಿಂದೆ ತರಿಯುವಂತ ವಿಚಾರಗಳಿಲ್ಲ ಒಂದಷ್ಟು ಜನರ ಮನಸ್ಸಿನಲ್ಲಿದೆ ಜನರ ಮನಸ್ಸಿನಲ್ಲಿ ತುಂಬಾ ನಿರೀಕ್ಷೆಗಳು ಇದೆ ಅಶೋಕ್ ರೈ ಬಂದ ಮೇಲೆ ಇಡೀ ಚಿತ್ರಣ ಬದಲಾಗಬೇಕು ಆ ರೀತಿ ಒಂದಷ್ಟು ಜನರಿಗೆ ಎಲ್ಲ ವ್ಯವಸ್ಥೆಗಳು ಬದಲಾಗಬೇಕು ಅನ್ನುವ ನಿರೀಕ್ಷೆಗಳಿದೆ ಖಂಡಿತ ಅದನ್ನು ಮಾಡುವಂತ ಕೆಲಸ ನಾವು ಚುನಾವಣೆಗೆ ಹೋದಾಗ ಭಾಷಣದಲ್ಲಿ ಯಾರಿಗೆ ಹೇಳಿದೆವೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತ ಕೆಲಸವನ್ನು ಮಾಡುತ್ತೇನೆ ಅಂತ ನಾವು ಸುರುವಿಗೆ ನಮ್ಮ ಆರಂಭದ ಸಭೆಯಲ್ಲಿ ಹೇಳಿದೆವೆ ಇವತ್ತು ಪ್ರತಿ ಅಧಿಕಾರಿಗಳಿಗೆ ಹೇಳುವುದು ಅದನ್ನೇ ನಾವು ನಿಮ್ಮಿಂದ ಏನನ್ನು ನಿರೀಕ್ಷೆ ಮಾಡುವುದಿಲ್ಲ ಬಡವರ ಕೆಲಸವನ್ನು ಮಾಡಬೇಕು ಭ್ರಷ್ಟಾಚಾರವನ್ನು ನಿಲ್ಲಿಸುವಂತ ಪ್ರಯತ್ನಕ್ಕೆ ನಾನು ಕೈ ಹಾಕಿದ್ದೇನೆ ನಿಮ್ಮೆಲ್ಲ ಸಹಕಾರ ಬೇಕು 94C ಮತ್ತೆ ಅಕ್ರಮ ಸಕ್ರಮ ಎಲ್ಲರ ಮನೆ ಮನೆಗೆ ಕೊಡ್ತೀವಿ ಅನ್ನೋ ಭಾಷೆಯನ್ನು ನಾವು ಕೊಟ್ಟಿದ್ದೀವಿ ನನ್ನ ಪರವಾಗಿ ನೀವು ಮನೆ ಮನೆಗೆ ಕೊಡುವ ಭಾಷೆಯನ್ನು ಹೇಳಿದಿರಿ ಅದನ್ನು ಮಾಡುವಂತ ಕೆಲಸಗಳು ಖಂಡಿತ ಆಗಬೇಕು ಖಂಡಿತ ಕೊಡ್ತೇವೆ ಮುಂದಿನ ದಿವಸಗಳಲ್ಲಿ ಒಂದು ತಿಂಗಳು ಸಮಯ ಕೊಡಿ ಗ್ರಾಮ ಗ್ರಾಮಕ್ಕೆ ವಲಯ ವಯಗಳಿಗೆ ಭೇಟಿ ಹೋಗಿ ಅಧಿಕಾರಿಗಳನ್ನು ಕೈ ಹಿಡಿದು ಕೈಯಲ್ಲಿ ಕರ್ಕೊಂಡು ಹೋಗಿ ನಿಮಗೆ ಕೊಡುವಂತ ಕೆಲಸವನ್ನು ಮಾಡಿದೆ ಯಾರು ದುಡ್ಡು ಕೊಡಬೇಡಿ ಯಾರ ಅಕ್ರಮ ಸಕ್ರಮ 94C ಫೈಲ್ ಎಲ್ಲಾದರೂ ಇದ್ರೆ ಯಾರಿಗೂ ದುಡ್ಡು ಕೊಡಬೇಡಿ ನಾನು ಹೇಳ್ತಾ ಇದ್ದೇನೆ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ನಮಗೆ ಅದರಲ್ಲಿ ಪಕ್ಷ ಇಲ್ಲ ನಮ್ಮ ಪಕ್ಷದವರಿಗೆ ಮಾಡಿಕೊಡ್ತೇವೆ ಇನ್ನೊಂದು ಪಕ್ಷದವನಂತೆ ಗುರುತಿಸಬೇಡಿ ಯಾರು ಅಕ್ರಮ ಸಕ್ರಮ 94C ಮಾಡಿದ್ದಾರೆ ಅವರು ಮುಂದಿನ ಚುನಾವಣೆಯಲ್ಲಿ ನಮಗೆ ಮತ ಹಾಕುವ ಮುಖಾಂತರ ಅವರನ್ನು ಬದಲಾವಣೆ ಮಾಡುವ ಮುಖಾಂತರ ಅವರಿಗೆ ಸಹಾಯ ಮಾಡುವ ಮುಖಾಂತರ ನಾವು ಅವರನ್ನು ಬದಲಾಯಿಸೋಣ ಅಶೋಕ್ ರೈ ಒಂದು ಒಬ್ಬರಿಗೆ ಮಾತ್ರ MLA ಅಲ್ಲ ಶಾಸಕರಲ್ಲ ಹೌದು ನಮ್ಮ ಪಕ್ಷಗಳ ಶಾಸಕ ನಿಮಗೆ ಅಧಿಕಾರ ಇದೆ ಅಶೋಕ್ ರೈ ಮೇಲೆ ಅಧಿಕಾರ ಅಶೋಕ್ ರೈಯ ವಿಚಾರವನ್ನು ವಿಚಾರಿಸುವ ಬಗ್ಗೆ ನಿಮಗೆ ಅಧಿಕಾರ ಇದೆ ಆದರೆ ಒಮ್ಮೆ MLA ಶಾಸಕನಾದ ನಂತರ ಅವನು ಎಲ್ಲರಿಗೂ ಶಾಸಕನಾಗಿ ಕೆಲಸ ಮಾಡುವ ವಿಚಾರ ಇದೆ ಅದರಿಂದ ಯಾರಿಗೂ ಕಷ್ಟ ಬಂದರೂ ನಾವು ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ನಾವು ಇವತ್ತು ಆಲೋಚನೆ ಮಾಡಬೇಕಿದೆ ಮುಂದಿನ 5 ವರ್ಷದ ನಂತರ ಅದಕ್ಕೆ ಮುಂಬರುವ ಚುನಾವಣೆಗಳೇನಿದೆ ಮುಂದಿನ 5 ವರ್ಷದ ಚುನಾವಣೆ ನಾನು ಗೆಲ್ಲಬೇಕಿದ್ರೆ ಇವತ್ತು 12 ದಿವಸ 18 ದಿವಸ ಮುಗಿಯಿತು ಇನ್ನು 4 ವರ್ಷ 1 ತಿಂಗಳು ಬಾಕಿ 11 ತಿಂಗಳಲ್ಲಿ ನಾನು ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಬಡವರ ಕಷ್ಟಗಳಿಗೆ ಸ್ಪಂದನೆ ಮಾಡಬೇಕು ಇವತ್ತು 5 ವರ್ಷದ ಮುಂದಿನ ಗುರಿ ಇಟ್ಕೊಂಡು ನಾವು ಕೆಲಸ ಮಾಡುವ ಅವಶ್ಯಕತೆ ಇದೆ
ನಾನೊಬ್ಬನೇ ಮಾಡಿದರೆ ಖಂಡಿತ ಸಾಧ್ಯ ಇಲ್ಲ ನೀವೆಲ್ಲ ಕೈ ಜೋಡಿಸಬೇಕು ನಿಮ್ಮ ಪಕ್ಕದ ಮನೆಯವರಿಗೆ ಸಹಾಯ ಮಾಡಬೇಕಿದ್ರೆ ನೀವು ಹೇಳಬೇಕು ನೀವು ಗುರುತಿಸಬೇಕು ನಿನ್ನೇನೇ ಒಂದು ನಾವು ಸಭೆಯನ್ನು ಮಾಡಿದೆವೆ ಆ ಸಭೆಯಲ್ಲಿ ಎಲ್ಲರಿಗೂ ಹೇಳಿದೆನೆ ಯಾರಾದರೂ ಕಾರ್ಯಕರ್ತರಿಗೆ ಯಾರಾದರೂ ಬೇರೆ ಬೇರೆ ಜಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕಿದ್ರೆ ನೀವು ನಿಮ್ಮ ಪಕ್ಕದ ಬೂತ್ ಅಧ್ಯಕ್ಷನತ್ರ ಹೇಳಬೇಕು ಆ ಬೂತ್ ಅಧ್ಯಕ್ಷ ವಲಯ ಅಧ್ಯಕ್ಷರನ್ನು ಸೇರಿಸಿಕೊಳ್ಳಬೇಕು ವಲಯ ಅಧ್ಯಕ್ಷ ಅಧ್ಯಕ್ಷರಿಗೆ ಆ ವಿಚಾರವನ್ನು ತಿಳಿಸಬೇಕು ಆ ಮುಖಾಂತರ ಆ ಜಾಗದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಕೆಲಸವನ್ನು ಮಾಡುವ ಅವಶ್ಯಕತೆ ಇದೆ ಇದರಿಂದ ಪಕ್ಷವನ್ನು ಕಟ್ಟಬಹುದು ಬೂತ್ ಮಟ್ಟದಲ್ಲಿ ಅಶೋಕರಿಗೆ ಯಾರೋ ಸಂಬಂಧದವರು ಇದ್ದಾರೆ ಇನ್ನೊಬ್ಬರಿಗೆ ನಾವು ಸಂಬಂಧದವರು ಇದ್ದಾರೆ ಹೇಳಿ ಅವರ ಕೆಲಸವನ್ನು ಮಾಡುವ ಅವನು ಪಕ್ಷಕ್ಕೆ ಕೆಲಸ ಮಾಡಿರಬಹುದು ಅವನು ಅಭಿವೃದ್ಧಿ ಕೆಲಸಗಳೇ ಆದರೆ ಆ ಭಾಗದ ಬೂತ್ ಅಧ್ಯಕ್ಷ ವಲಯ ಅಧ್ಯಕ್ಷಗಳನ್ನು ನಾವು ಪಂಚಾಯತ್ ಮೆಂಬರ್ಗಳು ಅನ್ನು ಸೇರಿಸಿ ಅವರ ಗಮನಕ್ಕೆ ತಿಕೊಂಡು ನಾವು ಅಭಿವೃದ್ಧಿ ಮಾಡಿ ಕೆಲಸವನ್ನು ಮಾಡೋಣ ಅಂತ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಒಂದು ಎರಡು ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿಕ್ಕಿದೆ ಕೋರ್ಟು ಸರ್ಕಾರಕ್ಕೆ ಆದೇಶ ಮಾಡಿದೆ ಮೂರು ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಮಾಡಬೇಕು ಅಂತ ನಾವೆಲ್ಲ ಒಂದು ಒಗ್ಗಟ್ಟಿನ ಮಂತ್ರವನ್ನು ಆಡುವ ಅವಶ್ಯಕತೆ ಇದೆ ನಮ್ಮ ಪಕ್ಷದಲ್ಲಿ ಕೂಡ ನೀವು ಬೇರೆಷ್ಟು ಬೇಕಾದಷ್ಟು ಕಾರ್ಯಕರ್ತರಿದ್ದಾರೆ ನಾವು ವಾಟ್ಸಪ್ ಗ್ರೂಪಿನಲ್ಲಿ ಹಾಕುವಾಗ ಮಾತಾಡುವಾಗ ನಮ್ಮ ಪಕ್ಷದ ಬಗ್ಗೆ ನಮ್ಮ ಪಕ್ಷದ ಯಾರು ಪ್ರಮುಖರಿದ್ದಾರೆ ಅವರ ಬಗ್ಗೆ ವಾಟ್ಸಪ್ನಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಹಾಡುವಾಗ ನಾವು ನೋಡ್ಕೋಬೇಕಾಗ್ತದೆ ನಾನು ಕೆಲವು ವಿಚಾರವನ್ನು ಗಮನಿಸಿದ್ದೇನೆ ವಿರೋಧ ಪಕ್ಷದವರು ನಮ್ಮ ಬಗ್ಗೆ ಬರೆಯುವುದಲ್ಲ ನಮ್ಮ ಪಕ್ಷದವರೇ ನಮ್ಮನ್ನು ಬರೆಯುವುದನ್ನು ನಾನು ಕಂಡಿದ್ದೇನೆ ಅದರಲ್ಲಿ ಒಂದಷ್ಟು ವಿಚಾರ ಯಾವುದು ಸತ್ಯಕ್ಕೆ ಹತ್ತಿರವಾಗಿರುವುದಿಲ್ಲ ಎಲ್ಲ ಸತ್ಯಕ್ಕೆ ದೂರವಾಗಿರುವಂಥ ವಿಚಾರಗಳನ್ನು ನಾವು ಗ್ರೂಪ್ನಲ್ಲಿ ಹಾಕುವುದನ್ನು ನಾವು ಕಾರ್ಯಕರ್ತರು ಅದನ್ನು ಗಮನಕ್ಕೆ ತಗೊಳ್ಬೇಕಂತ ನಾನು ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಇಲ್ಲಿ ನಾನು ಈವಾಗಲೇ ಮೊದಲು ನಾನು ಚುನಾವಣಾ ಪ್ರಚಾರಕ್ಕೆ ಬರುವಾಗ ಒಂದಷ್ಟು ಜನ ಇಲ್ಲಿ ಇಲೆಕ್ಟ್ರಿಕಲ್ ಲೈನ್ ಹೋಗ್ತದೆ ಆ ಇಲೆಕ್ಟ್ರಿಕಲ್ ಲೈನ್ ಹೋಗೋದ್ರಿಂದ ಮೆಸ್ಕಾಂ ಕೆ ಇ ಬಿ ಲೈನ್ ಹೋಗೋದ್ರಿಂದ ಈ ಭಾಗದ ಜನರಿಗೆ ತೊಂದರೆ ಆಗ್ತದೆ ಅಂತ ನನ್ನ ಗಮನಕ್ಕೆ ತಂದಿದ್ರು ಆಯ್ಕೆಯಾಗಿ ನಾಲ್ಕು ದಿವಸದಲ್ಲಿ ಆ ಎಲ್ಲ ಅಧಿಕಾರಿಗಳನ್ನು ಕರೆದಿದ್ದೇನೆ ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇನೆ ಯಾವುದಾದರೂ ಒಂದು ಮನೆಯ ಮೇಲೆ ಕೂಡ ನಿಮ್ಮ ಇಲೆಕ್ಟ್ರಿಕಲ್ ಲೈನ್ ಹೋಗಬಾರ್ದು ಅಭಿವೃದ್ಧಿ ಪರವಾಗಿ ನಾವು ಇದ್ದೇವೆ ಅಭಿವೃದ್ಧಿಗೆ ವಿರೋಧ ಇಲ್ಲ ಆದರೆ ಯಾರಿಗೂ ಅದರಿಂದ ತೊಂದರೆ ಆಗ್ಬೋದು ಜಾಗ ಯಾರ ಜಾಗದ ಮೇಲೆ ಇಲೆಕ್ಟ್ರಿಕಲ್ ಲೈನ್ ಹೋಗ್ತದೆ ಅವನಿಗೆ ಕಾಂಪನ್ಸೇಷನ್ ಕೊಡುವಂಥ ಕೆಲಸಗಳು ಆಗಬೇಕು ಮನೆಯ ಮೇಲೆ ಹೋಗಿದರೆ ಅದನ್ನು ಸೈಡ್ಗೆ ಶಿಫ್ಟ್ ಮಾಡುವಂಥ ಕೆಲಸ ಆಗಬೇಕು ಕೆಲವು ಕಠಿಣ ಜಾಗದಲ್ಲಿ ಆ ಮನೆಯನ್ನು ಮಧ್ಯದಲ್ಲಿ ಹೋಗಲಿಕ್ಕೆ ಆಗಲಿಲ್ಲ ಆ ಮನೆಯ ಮೇಲೆ ಹೋಗ್ತದೆ ಅಂತ ಹೇಳಿದರೆ ಅವನಿಗೆ ಪೂರ್ತಿ ಜಾಗದ ದುಡ್ಡು ಹೊಸ ಮನೆಯ ದುಡ್ಡು ಅವನು ಎಷ್ಟು ದುಡ್ಡು ಡಿಮಾಂಡ್ ಮಾಡ್ತಾನೆ ಅಷ್ಟು ದುಡ್ಡನ್ನು ಕೊಟ್ಟು ಬೇರೆ ಮನೆ ಮಾಡಿಕೊಡುವಂಥ ಕೆಲಸಗಳಾಗಬಂದ ಅವರಿಗೆ ನಿದರ್ಶನವನ್ನು ಡೈರೆಕ್ಷನನ್ನು ಕೊಟ್ಟಿದ್ದೇನೆ ಇಲ್ಲದಿದ್ದರೆ ಈ ಭಾಗದಲ್ಲಿ ಯಾವುದೇ ಲೈನನ್ನು ಹೋಗಲಿಕ್ಕೆ ಬಿಡುವುದಿಲ್ಲ ಅನ್ನೋ ವಿಚಾರವನ್ನು ಅವರಿಗೆ ಹೇಳಿದ್ದಾರೆ ಕುಡಿಯುವ ನೀರಿನ ವ್ಯವಸ್ಥೆ ವಿಟ್ಲ ಭಾಗದಲ್ಲಿ ಹೆಚ್ಚು ನಾನು ಇದ್ದದನ್ನು ಕಂಡುಕೊಂಡಿದ್ದೇನೆ ಪುರಸಭೆಯಲ್ಲಿ ಬೇಕಾದಷ್ಟು ಅಧಿಕಾರಿಗಳ ದುರ್ವರ್ತನೆಯನ್ನು ಕೇಳಿದ್ದೇನೆ ಅವರನ್ನು ಕೂಡ ಕರೆದು ಮೀಟಿಂಗ್ ಮಾಡುವಂಥ ಕೆಲಸ ನಿಮ್ಮೆಲ್ಲರನ್ನು ಇಟ್ಕೊಂಡು ಅವರನ್ನು ಕೂಡ ಕರೆದು ಮೀಟಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಕುಡಿಯುವ ನೀರಿನ ಬಗ್ಗೆ ಎಲ್ಲ ಅಧಿಕಾರಿಗಳನ್ನು ಕರೆದು ಯಾವ ರೀತಿ ಅದಕ್ಕೆ ಮಾಸ್ಟರ್ ಪ್ಲ್ಯಾನ್ ಮಾಡ್ಬೋದು ಆ ರೀತಿ ಕೆಲಸ ಮಾಡುವಲ್ಲಿ ನಿಮ್ಮೆಲ್ಲ ಪ್ರಮುಖರ ಗಮನವನ್ನು ನಿಮ್ಮ ಎದುರು ಇಟ್ಕೊಂಡು ಅದನ್ನು ನಿಮ್ಮ ಗಮನಕ್ಕೆ ತಂದು ಆ ಯೋಜನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳಿ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಕಟ್ಟುವ ಅವಶ್ಯಕತೆ ಇದೆ ನಾವು ನೀವೆಲ್ಲ ಚುನಾವಣೆಯಲ್ಲಿ ಪರಿಣತರಿದ್ದೀರಿ ಎಷ್ಟೆಷ್ಟು ಮತಗಳು ನಮಗೆ ಯಾವ್ಯಾವ ಬೂತಲ್ಲಿ ಬಂದಿದೆ ಅಂತ ನಮಗೆ ಎಲ್ಲ ಲೆಕ್ಕಾಚಾರ ಇದೆ ಕೆಲವು ಬೂತುಗಳಲ್ಲಿ ಕಡಿಮೆ ಆಗಿದೆ ಕೆಲವು ಬೂತುಗಳಲ್ಲಿ ಹೆಚ್ಚಾಗಿದೆ ನಾವು ಆಲೋಚನೆ ಮಾಡಿದ್ದೇವೆ ನಾವು ಏನು ಒಂದು ಇಷ್ಟು ಮತ ನಮಗೆ ಸಿಗ್ತದೆ ಅನ್ನುವ ವಿಚಾರ ಇತ್ತು ಅಷ್ಟು ಮತ ನಮಗೆ ಬಂದಿಲ್ಲ ಅಂತ ನಮಗೆ ಎಲ್ಲರಿಗೂ ಗೊತ್ತಿರುವ ವಿಚಾರ ಅದರಿಂದ ಪ್ರತಿ ಬೂತನ್ನು ಗಟ್ಟಿ ಮಾಡುವಂಥ ಕೆಲಸ
ನಾವು ಈಗಾಗಲೇ ಆರಂಭ ಮಾಡಬೇಕಿದೆ. ಈಗ ನಮ್ಮ ಸರ್ಕಾರ ಅಧಿಕಾರದಲ್ಲಿದೆ, ಒಂದಷ್ಟು ಗ್ಯಾರಂಟಿಗಳನ್ನು ಕೊಡುವ ಬಗ್ಗೆ ನಮಗೆ ಬೇರೆ ಪಕ್ಷದವರು ನಮ್ಮ ಮೇಲೆ ಸಂಶಯವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ನಿಮಗೆ ಯಾವ ಸಂಶಯಗಳು ಬೇಡ, ಖಂಡಿತ ಈ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮನೆ ಮಾಡಿಗೆ ಕೊಡುವಂತ ಕೆಲಸವನ್ನು ನಾವು ಮಾಡುತ್ತೇವೆ. ಕೊಡುವಾಗಲೂ ತಿಳಿಸಿ, ಪ್ರತಿ ಮನೆಗೆ ಯಾವುದೇ ಯಾವುದು ಯಾವ ಪಕ್ಷದವನೇ ಆಗಲಿ ಆ ಮನೆಗೆ ತಲುಪಿಸುವಂತ ಕೆಲಸವನ್ನು ಮಾಡಿ. ಅವರಿಗೆ ಒಂದು ಪಕ್ಷದ ಯೋಜನೆಯಲ್ಲಿ, ಪಕ್ಷದ ಅಡಿಯಲ್ಲಿ, ಕಾನೂನಿನ ಚೌಕಟ್ಟಲ್ಲಿ ಈ ಯೋಜನೆಯನ್ನು ಯಾವ ರೀತಿ ಕೊಡಬಹುದು ಅನ್ನೋ ವಿಚಾರವನ್ನು ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಮುಂದಿನ ಒಂದು ತಿಂಗಳಲ್ಲಿ, ಇದರ ಎರಡು ತಿಂಗಳಲ್ಲಿ ಏನು ಗ್ಯಾರಂಟಿಗಳು ಕೊಟ್ಟಿದೆ ಅದನ್ನು ಎಲ್ಲ ನಾವು ಸೇರಿ ಓ ಅಡೇ ಪೋಲ ತಾಲೂಕು ಆಫೀಸಲ್ಲಿ ತಿಕ್ಕೊಂಡು ಓ ಇಡೇ ಪೋಲ ಮುಲ್ಪ ಅರ್ಜಿ ಕೊರಲ ಅಂತ ನಾವು ಹೇಳಬಾರ್ದು. ನಾವು ಹೋಗಿ ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಪ್ರತಿಯೊಬ್ಬನ ಮನಸ್ಸಿನ ಮನೆಯ ಪ್ರೀತಿಯನ್ನು ಗಳಿಸುವಂತಹ ಕೆಲಸ ಆಗಬೇಕು. ವೈಮನಸ್ಸನ್ನು ದೂರ ಮಾಡಬೇಕು. ಇನ್ನೊಬ್ಬನ ಮನೆಯಲ್ಲಿ ಒಳ್ಳೆಯ ಕೆಲಸ ಆಗ್ತದೆ ಅಂತ ಅದಕ್ಕೆ ಕಂಪ್ಲೇಂಟ್ ಕೊಡೋದು, ಇನ್ನು ಚಿಕ್ಕ ಚಿಕ್ಕ ವಿಚಾರಗಳಿಗೆ ವೈಮನಸ್ಸನ್ನು ಕಟ್ಟಿಕೊಳ್ಳೋದು, ಇದನ್ನು ನಾವು ಬಿಡಬೇಕು. ನಾವು ಎಷ್ಟು ದಿವಸ ಬದುಕಬಹುದು ಈ ಸಮಾಜದಲ್ಲಿ, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ? ನಮ್ಮ ಮನೆಯಲ್ಲಿ ನಾವು ಎಷ್ಟು ದಿವಸ ಬದುಕಬಹುದು? 70 ವರ್ಷ, 80 ವರ್ಷ, 90 ವರ್ಷ? ಆ ಜೀವನದಲ್ಲಿ ಇರುವಂಥ ಸಮಯದಲ್ಲಿ ಎಲ್ಲರನ್ನು ಪ್ರೀತಿ ಮಾಡೋಣ. ನಮ್ಮ ಕೈಯಿಂದ ಆಗಿರೋ ನಮಗೆ ದೇವರು ಅಧಿಕಾರ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ನಿಮಗೂ ಶಕ್ತಿ ಕೊಟ್ಟಿದ್ದಾನೆ. ನಮ್ಮ ಕೈಯಿಂದ ಆಗುವ ಕೆಲಸವನ್ನು ಬಡವರಿಗೆ ಮಾಡುವ, ಆಗ ಇವತ್ತು ಇದ್ದವರು ನಾಳೆ ಬದಲಾವಣೆ ಆಗಬೇಕು, ಆಗ್ಬೋದಾದ್ರೆ ಖಂಡಿತ ಬದಲಾವಣೆ ಆಗ್ತಾರೆ. ಮನುಷ್ಯನನ್ನು ಬದಲಾವಣೆ ಮಾಡಲಿಕ್ಕೆ ಸೇವೆ ಮುಖಾಂತರ ಮಾಡಬಹುದು ಅಂತ ನನ್ನ ಅನಿಸಿಕೆ. ಬಹುಶಃ ನಾವೆಲ್ಲ ಸೇವೆ ಮಾಡಿ ಜನರಿಗೆ ಒಳ್ಳೆ ಸಹಕಾರ ಕೊಟ್ಟು ಜನರಿಗೆ ಒಳ್ಳೆ ನಮ್ಮಿಂದ ಆಗುವಂಥ ಸಹಾಯವನ್ನು ಮಾಡುವ. ನಿಮ್ಮಂಥ ನಿಮಗೆ 94C ಆಕ್ರಮ ಸಕ್ರಮಗಳಿದ್ರೆ ದಯಮಾಡಿ ನನ್ನ ಹತ್ರ ಬನ್ನಿ. ಒಂದು 10 ದಿವಸ, ಒಂದು ವಾರ ಸಮಯ ಕೊಡಿ. ಆಕ್ರಮ ಸಕ್ರಮ ಕಮಿಟಿ ಆಗಲಿಕ್ಕೆ ಒಂದು ತಿಂಗಳ ಅವಕಾಶ ಇದೆ. ನಿಮ್ಮಲ್ಲಿರುವಂಥ ಆ ಚೀಟಿ ಮತ್ತು ನೀವು ಕೊಡುವಂಥ ಅಪ್ಲಿಕೇಶನ್ನ ರಸೀದಿಯನ್ನು ತೆಗೊಂಡು ನನ್ನ ಹತ್ರ ಬನ್ನಿ. ಯಾರ ಹತ್ರ ದುಡ್ಡು ಕೊಡುವಂಥ ವ್ಯವಸ್ಥೆಗಳಿಲ್ಲ, ನನ್ನ ಹತ್ರ ತಗೊಂಡು ಬನ್ನಿ. ನಾನು ಮಾಡಿಕೊಡುವಂಥ ಕೆಲಸವನ್ನು ನಿಮಗೆ ಮಾಡ್ತೇನೆ. ಫಾರೆಸ್ಟ್ ಅಧಿಕಾರಿಗಳಿಗೂ ನಿಮ್ಮನ್ನೇ ಹೇಳಿದ್ದೀನಿ, ದುಡ್ಡು ಕೊಟ್ಟವನಿಗೆ NOC ಪುತ್ತೂರಲ್ಲಿ ಸಿಕ್ಕಿದ್ರೆ ದುಡ್ಡು ಕೊಟ್ಟವನಿಗೆ NOC ಸಿಗ್ತದೆ ಫಾರೆಸ್ಟ್ನಿಂದ. ದುಡ್ಡು ಕೊಟ್ಟದವನಿಗೆ NOC ಇಲ್ಲ. ನಾನು ಬಾರ ಹತ್ತಿರದಿಂದ ಕಂಡಿದ್ದೇನೆ. ಎಲ್ಲ ಫಾರೆಸ್ಟ್ ಅಧಿಕಾರಿಗಳನ್ನು ಇಲ್ಲಿ ಮೀಟಿಂಗಿಗೆ ಕರೀತೇನೆ. ಫಾರೆಸ್ಟ್ ಬೇಕು, ಕಾಡು ನಮಗೆ ಬೇಕು. ಈ ನಾಡು ಉಳಿಬೇಕಾದ್ರೆ ಕಾಡು ಬೇಕಾಗ್ತದೆ. ಆದರೆ ಅನವಶ್ಯಕ ಯಾರು ತೊಂದರೆ ಕೊಡ್ತಾರೆ ಅದನ್ನು ಖಂಡಿತ ನಾನು ಸಹಿಸುವುದಿಲ್ಲ. ಬಡವರ ಸೇವೆ, ಕಾರ್ಯಕರ್ತರ ಸೇವೆ, ನಿಮ್ಮ ಸೇವೆಗೆ ಫುಲ್ಲು ನನ್ನ ಸಮಯವನ್ನು ಕೊಡ್ತೇನೆ. ಅವತ್ತು ಏನು ಹೇಳಿದ್ದೇನೆ, ನನಗೆ ಬರುವಂಥ ವೇತನ 1 ರೂಪಾಯನ್ನು ನಾನು ಮುಟ್ಟುವುದಿಲ್ಲ ಅಂತ ಅವತ್ತು ಹೇಳಿದ್ದೀನಿ. ನನಗೆ ಬರುವ ಮೊದಲ ತಿಂಗಳ ಯಾವ ವೇತನ ಇದೆ ಅನ್ನು ಕೂಡ ಬಡವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಜೊತೆಯಲ್ಲಿ ಎಲ್ಲ ಶಾಸಕರಿಗೂ ಕೂಡ ಒಂದು ಲೆಟ್ರ್ ಟೈಪ್ ಮಾಡಿ ಈ ಮನವಿಯನ್ನು ಎಲ್ಲ 24 ಜನ ಶಾಸಕರಿಗೂ ಇದನ್ನು ಕೊಡುವಂಥ ವ್ಯವಸ್ಥೆ ಮಾಡಿ ಅವರ ಮನವನ್ನು ಕೂಡ ಪರಿವರ್ತನೆ ಮಾಡಿ ಅವರು ಕೂಡ ಅವರ ಸಂಬಳವನ್ನು ಪಬ್ಲಿಕ್ಗೆ ಪಾಪದವರಿಗೆ ಕೊಡುವ ಹಾಗೆ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅಶೋಕ್ ರೈಗಳು ಒಬ್ಬರೇ ಅಂತ ಹೇಳ್ತಾರೆ. ಹೌದು, ನನಗೆ ತುಂಬ ಉಡುಪಿ ಬೇರೆ ಬೇರೆ ನಮ್ಮ ಸುಳ್ಳಿಯ ಬೆಳ್ತಂಗಡಿ ಬೇರೆ ಬೇರೆ ಕಡೆಯಿಂದ ಕರೆ ಬರ್ತದೆ. ನನಗೆ ಇಲ್ಲಿಯ ಒತ್ತಡನೇ ಭಾರಿ ಜಾಸ್ತಿ ಇದ್ದೆ. ಇನ್ನೊಂದು 3-4 ಜನ ಬಂದಿದ್ದರೆ ನನಗೆ ಸ್ವಲ್ಪ ಸಮಾಧಾನ ಆಗ್ತಿತ್ತು. ಆ ಸ್ಟೇಷನ್ಗೆ ಫೋನ್ ಮಾಡಿ ಬರೋದು ಕಾಲಿಸ್ತೆ. ಆ SI ಗೋರ ಫೋನ್ ಮಲ್ಪಳೆ, ಈ SI ಗೋರ ಫೋನ್ ಮಲ್ಪಳೆ, ಮೂಳೋರ ತಹಸೀಲ್ದಾರ್ಗೆ ಮಲ್ಪಳೆ, ಮೂಳೊಂಜಿ ಮಲ್ಪಳೆ. ಇಂಕ್ಲಿಗೆ ರಡ್ಡೆ ದಿನ ಕೊಡ್ದಾಗಟ್ಟಾಗ್ಬಿಡು, ರಡ್ಡೆ ದಿನ ಒಂದು ಆಗ್ಬಿಡು. ಜನಗಳ ನಿರೀಕ್ಷೆ ಇದೆ. ಪ್ರಯತ್ನ ಮಾಡ್ತೇನೆ, ಸ್ಪಂದನೆ ಮಾಡ್ತೇನೆ. ಆದಷ್ಟು ಎಷ್ಟು ಕರೆಗಳು ಬರ್ತದೆ ನೋಡಿ, ಈಗ ಒಂದು 82 ಕರೆಗಳು ಬಂದಿದೆ. ನೀವು ನನ್ನನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ಈ ವಿಚಾರ ನಿಮ್ಮ ಮುಂದೆ ಇಡ್ತೇನೆ. ಕೆಲವರು ಹೇಳ್ತಾರೆ ಫೋನ್ ತೆಗ್ಬಿಜೇರಿ, ನಾನೀಗ ಫೋನ್ ತೆಗೆದ್ರೆ ನೀವೇನು ಹೇಳ್ತೀರಿ? ಆಯ್ತು ತುಳೆ, ಇಡೀ ದಿನ ಕೂಡ ಒಂದು ಫೋನ್ ಡೇ ಬರ್ತಾರೆ ಎದುರುಗೊಳ್ಳೋದು ಇಂಗ್ಲೆಂದು ತೂತೇನ. ನೀವು ಒಬ್ಬ ಶಾಸಕನು ಕೂಡ ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ನಂಬ್ದೇನೆ. ನನ್ನ ಪೂರ್ತಿ ನನ್ನ ವ್ಯವಹಾರವನ್ನು ನನ್ನ ಪತ್ನಿಗೆ ವಹಿಸ್ಕೊಟ್ಟಿದ್ದೀನಿ. ಪೂರ್ತಿ ಸಮಾಜ ಸೇವೆಯಲ್ಲಿ ನನ್ನ ಫುಲ್ಲು ಸಮಯವನ್ನು ಬಡವರಿಗಾಗಿ, ಸಮಾಜಕ್ಕಾಗಿ, ಈ ಪುತ್ತೂರಿನ ಅಭಿವೃದ್ಧಿಗಾಗಿ ಖಂಡಿತ ಮೀಸಲಿಟ್ಟು
ಉತ್ತೂರಿನ ಅಭಿವೃದ್ಧಿಗೆ ಏನೇನು ಮಾತನ್ನು ಕೊಟ್ಟಿದೀವ ಆ ನಿಷ್ಠೆಯಲ್ಲಿ ಭ್ರಷ್ಟಾಚಾರ ರಹಿತ ಸೇವೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅಶೋಕ್ ರೈ ಯಾವಾಗದು ತಪ್ಪಿದ್ರೆ ಏನಾದರೂ ತಪ್ಪಾಗಿದ್ರೆ ಪ್ರಮುಖರತ್ರ ತಿಳಿಸಿ ಇಲ್ಲದ್ರೆ ನನ್ನ ಹತ್ರ ತಿಳಿಸಿ ಪಬ್ಲಿಕ್ ಅಲ್ಲಿ ಮಾತಾಡೋದು ಬೇಡ ಒಂದು ಕೋಣೆಯಲ್ಲಿ ಕೂತುಕೊಂಡು ನಮ್ಮ ವಿಚಾರಗಳನ್ನು ಚರ್ಚೆ ಮಾಡೋಣ ಯಾವತ್ತು ಗೊತ್ತಿದ್ದು ಅಶೋಕ್ ರೈ ಯಾರಿಗೂ ಅನ್ಯಾಯ ಮಾಡಲಿಕ್ಕಿಲ್ಲ ಮೊದಲು ಹೇಳಿದ್ದೇನೆ ಇನ್ನೂ ಹೇಳ್ತೇನೆ ನನ್ನಿಂದ ಆಗುವ ಸಹಕಾರವನ್ನು ಕೊಡುವಲ್ಲಿ ಖಂಡಿತ ಶತ ಪ್ರಯತ್ನವನ್ನು ಮಾಡ್ತೇನೆ ಬಡವರಾಗಿ ಸೇವೆ ಮಾಡ್ತೇನೆ ನಿಮ್ಮೆಲ್ಲ ಆಶೀರ್ವಾದ ಸಹಕಾರ ಅಶೋಕ್ ರೈಯ ಮೇಲೆ ಇರಲಿ ಅನ್ನುವ ಮಾತನ್ನು ಹೇಳುತ್ತಾ ಒಳ್ಳೆಯ ರೀತಿಯ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ನಿಮಗೆ ಯಾವ ರೀತಿ ಧನ್ಯವಾದ ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ ಒಳ್ಳೆಯ ಕಾರ್ಯಕ್ರಮ ಆಗಿದೆ ನಾಳಿದ್ದು ಶನಿವಾರ ಕೂಡ ನಾನು ಹೇಳಿದೆ ರ್ಯಾಲಿಯಲ್ಲೂ ಬೇಡ ನಾವು ಸೈಲೆಂಟ್ ಆಗಿ ಮಾಡುವ ಹಾಲಿನ ಒಳಗಡೆ ಮಾಡುವ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿದ್ದೆ ಆದರೂ ನಮ್ಮ ಕಾರ್ಯಕರ್ತರ ಒಂದು ಆಸೆ ಇದೆ ಮಾತೆಲ್ಲ ಮಲ್ಪಿಯರು ಈರ್ದಾತಿಗೆ ಎಂಕ್ಲಿನ ತಡೆಪುಣೆ ಅಂತ ಹೇಳ್ತಾರೆ ಅದಕ್ಕೆ ಆಯಿತು ಕಾರ್ಯಕರ್ತರಿಗೆ ಬೇಕಾಗಿ ನಾನು ಏನು ಮಾಡಲಿಕ್ಕೂ ಸಿದ್ಧ ಆಯಿತು ನೀವು ಒಂದು ರ್ಯಾಲಿ ಮಾಡಿ ಅಂತ ಪುತ್ತೂರಲ್ಲಿ ನಾಳ್ದು ರ್ಯಾಲಿ ಇದೆ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬರಬೇಕು ಬಂದು ಅದನ್ನು ನಾವೆಲ್ಲ ಸೇರಿ ಜೊತೆಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಹೇಳುತ್ತಾ ಕಚೇರಿಯಲ್ಲಿ ಇರುವಾಗ ನೀವು ಬರಬಹುದು ನಿಮ್ಮ ವಿಚಾರಗಳನ್ನು ತಿಳಿಸಿ ನಿಮ್ಮ ಯಾವುದೇ ವಿಚಾರಗಳಿದೆ ಅದಕ್ಕೆ ಅಶೋಕ್ ರೈ ಸ್ಪಂದನೆ ಮಾಡ್ತಾನೆ ಅನ್ನೋ ಆಶ್ವಾಸನೆಯನ್ನು ಕೊಟ್ಟು ನನ್ನ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ ನೀಟ್ ಜೆಇಇ ಕೆವಿಪಿವೈ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ ವಿಶಾಲ ಮೈದಾನದ ಸೌಲಭ್ಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಮತ್ತು ಪಿಸಿಎಂಇ ವಾಣಿಜ್ಯ ವಿಭಾಗ ಎಸ್ಇಬಿಎ ಎಸ್ಸಿಬಿಎ ಮತ್ತು ಇಸಿಬಿಎ ಕಲಾ ವಿಭಾಗ ಎಚ್ಇಪಿಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಮತ್ತು ಸಂಸ್ಕೃತ ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ದೂರವಾಣಿ 9449259330 ಅಥವಾ 9483146330 ಇಮೇಲ್ ss016puc@gmail.com ವೆಬ್ಸೈಟ್ www.vcpuc.vivekananda.edu.org Thank you.